बोलो भारत माता की। राज्य जनप्रिय मुख्यमंत्री ऐतिहासिक तीर्मान तक तमेल बेड़े समुदाय बेड़क ऐसी आरक्षण जास्ती सन्मान्य बसवराज बोम्मई सन्मान्य बी एस यडियूरप्पनवर सन्मान्य केंद्र मंत्री मंत्रालय हिरीय सचिव अर्जुन मुंडा अनेक मुखंडरु श्रीरामुलु आदियागि अनेकरु देवेंद्रप्पनवरु हागू सिटी रवियवरु सीसी पाटील गोविंद कारजोल हालप्पाचारु भगवंत कूबावरु देवेंद्रप्पनवरु सोमलिंगप्पनवरु सोमशेखर रेड्डियवरु गोपालकृष्णवरु कर्णाकर रेड्डियवरु संगण्णा करडियवरु राजू गौड़ अवरु शिवनगौड़ नायकरु बालचंद्र जारकिहोळी अवरु लक्ष्मण सौदी अवरु चन्नबसवन गौड़ राजा अमरेश नायक अवरु हेमलता नायक अवरु रविकुमार अवरु एल्ल मुखंडरु इद्दारे मत्तु आगमिसिरुवंत एल्ल आत्मीय बंधु भगिनियरे ಕಳೆದ 8 ವರ್ಷದಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಬಂದಾಗಿನಿಂದನೂ ಸಹಿತ ಬಡವರ ಪರವಾದಂತ ಯೋಜನೆಗಳು ಮತ್ತು ಬಡವರನ್ನ ಮೇಲೆಕ್ಕೆತ್ತುವಂತ ಕಾರ್ಯಕ್ರಮಗಳು ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಒಂದು ಕಡೆ ಕರೋನಾದ ನಂತರದ ಸ್ಥಿತಿಯಲ್ಲಿ ಅತ್ಯಂತ ಕಠಿಣವಾದಂತ ಪರಿಸ್ಥಿತಿಯಲ್ಲಿಯೂ ಸಹಿತ ಇನ್ನೊಂದು ಕಡೆ ಉಕ್ರೇನ್ ರಷ್ಯಾದ ಯುದ್ಧದ ಜಾಗತಿಕ ಯುದ್ಧದ ಮಧ್ಯದಲ್ಲಿಯೂ ಸಹಿತ ಜಾಗತಿಕ ಸ್ಥಿತಿ ವಿಷಮ ಸ್ಥಿತಿಯಲ್ಲಿಯೂ ಸಹಿತ ಈ ದೇಶದಲ್ಲಿ ಎಲ್ಲ ನಮ್ಮ ದೇಶದ ಹೆಚ್ಚು ಕಡಿಮೆ 135 ಕೋಟಿ ಜನಸಂಖ್ಯೆಗೆ ವ್ಯಾಕ್ಸಿನ್ ಕೊಡುವುದರ ಮೂಲಕವಾಗಿ ಮುಕ್ತವಾಗಿ ವ್ಯಾಕ್ಸಿನ್ ಕೊಡುವುದರ ಮೂಲಕವಾಗಿ ಈ ದೇಶದಿಂದ ಒಂದು ಹಂತದಲ್ಲಿ ಕರೋನಾದ ಭಯವನ್ನ ದೂರ ಮಾಡಿರುವಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಧನ್ಯವಾದವನ್ನ ಅರ್ಪಿಸಬೇಕು. ಬಹಳಷ್ಟು ದೇಶದಲ್ಲಿ ಇನ್ನೂ ಕಷ್ಟದ ಸ್ಥಿತಿ ಇದೆ. ಆದರೆ ಭಾರತದಲ್ಲಿ ನಾನು ಕರೋನಾ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ. ಆದರೆ ಬೇರೆ ದೇಶಗಳ ತುಲನಾತ್ಮಕವಾಗಿ ನಾವು ಸಾಕಷ್ಟು ಇವತ್ತು ಕರೋನಾದ ಮಧ್ಯದಲ್ಲಿಯೂ ಸಹಿತ ನಾವು ಪ್ರಗತಿಯನ್ನು ಸಾಧಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ಇವತ್ತು ಅನೇಕರು ವದಂತಿಯನ್ನು ಹಬ್ಬಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಪಂಗಡಗಳ ರಿಸರ್ವೇಷನ್ ಅನ್ನು ತೆಗೆದುಹಾಕ್ತಾರೆ ಅನ್ನುವಂತಹ ವದಂತಿಯನ್ನು ಹಬ್ಬಿಸಿದರು. ಆದರೆ ನಮ್ಮ ಸರ್ಕಾರ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ರಿಸರ್ವೇಷನ್ ಅನ್ನು ಜಾಸ್ತಿ ಮಾಡಿ ನಮ್ಮ ಕ್ರೆಡಿಬಿಲಿಟಿ ಏನು ಅಂತ ಹೇಳಿದ್ವಿ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಇವರು ಕಾಂಗ್ರೆಸ್ ಪಾರ್ಟಿಯವರು ಹಿಂದುಳಿದ ಅದು ಎಸ್ ಸಿ ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಹಿಂದ ಒ ಬಿ ಸಿಗಳಿರ್ಬೋದು ಇವರನ್ನ ಮತಬ್ಯಾಂಕು ಅಂತ ಉಪಯೋಗ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ದಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥವರಿಗೆ ಹೆಚ್ಚಿನ ಪರಿಹಾರವನ್ನು ಕೊಟ್ಟಿರುವಂಥದ್ದು ಅದು ನರೇಂದ್ರ ಮೋದಿ ಸರ್ಕಾರ. ಈ ಸಂಗತಿಯನ್ನು ನಾವು ಮರಿಬಾರದು ಸ್ನೇಹಿತರೆ. ಅವರಿಗೆ ಪರಿಹಾರ ಹೆಚ್ಚೊಂದು ತ್ವರಿತಗತಿಯಲ್ಲಿ ನ್ಯಾಯ ಕೊಡಲಿಕ್ಕೆ ವಿಶೇಷವಾದಂಥ ಕಾನೂನನ್ನು ರಚಿಸಿದಂಥವ್ರು ನಾವು. ಸ್ನೇಹಿತರೆ, ಈಗೇನು 17%ಕ್ಕೆ ಮೀಸಲಾತಿಯನ್ನು ಹೆಚ್ಚಿಸಿ 7% 3-7%ಕ್ಕೆ ಹೆಚ್ಚಿಸಿರುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದು ನಾವು ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸುವಂತಹ ಒಂದು ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋದು ನಾವು ಮರಿಬಾರದು ಸ್ನೇಹಿತರೆ. ಕಾಂಗ್ರೆಸ್ ಪಾರ್ಟಿಗೆ ಹಿಂದುಳಿದ ವರ್ಗಕ್ಕೆ ವಿಶೇಷವಾಗಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಆಗಿ ಬರೋದಿಲ್ಲ ಅನ್ನುವಂಥದ್ದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಮಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಜೀವಿತ ಇರುವವರೆಗೂ ಅನ್ಯಾಯವನ್ನು ಮಾಡಿದರು. ಅವರು ನಿಧನ ಹೊಂದಿದ ನಂತರವೂ ಸಹಿತ ಅನ್ಯಾಯವನ್ನು ಮಾಡಿದಂಥ ಪಾರ್ಟಿ
ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನ ನಾವು ಮರಿಬಾರದು ಸ್ನೇಹಿತರೆ. ಆ ಕಡೆ ಕಾಂಗ್ರೆಸ್ ಪಾರ್ಟಿ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ಅನ್ಯಾಯ ಮಾಡಿದರೆ ನಾನು ನಿಮಗೆ ಉದಾಹರಣೆ ಸಹಿತವಾಗಿ ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಪಾರ್ಟಿ ಸತತವಾಗಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿರುವಂತಹ ಪಾರ್ಟಿ. ನೀವು ನೆನಪಿಟ್ಟುಕೊಳ್ಳ್ರಿ, ಒಂದು ಕಡೆ ಖರ್ಗೆ ಅವರಿಗೆ ಸುಮ್ಮನೆ ಈಗ ಮುಳುಗುತ್ತಿದೆ ಹಡಗು, ಆ ಹಡಗು ನೀ ನಡೆಸಿಕೊಂಡು ಹೋಗುವಂತ ಕೊಟ್ಟಿದ್ದಾರೆ. ಮುಳುಗುತ್ತಿರುವ ಹಡಗು ಕಾಂಗ್ರೆಸ್ ಪಾರ್ಟಿ. ಆದರೆ ಇಲ್ಲಿ ಯಾವಾಗ ಬಂದಿತ್ತು ಅವಾಗ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಮುಳುಗಿಸಿದ್ರು. ಖರ್ಗೆ ಅವ್ರನ್ನ ಮುಳುಗಿಸಿದಂಥವರು ಮುಂದೆ ಪರಮೇಶ್ವರ್ ಅವ್ರನ್ನ ಮುಳುಗಿಸಿದ್ರು. ಪರಮೇಶ್ವರ್ ಅವ್ರನ್ನ ಸೋಲಿಸಿಯೇ ಬಿಟ್ರು. ಈ ಕಡೆ ಮುಂದೆ ಬರ್ರಿ ನೀವು, ಮೊನ್ನೆ ಎಲ್ಲಿಯೂ ಸಹಿತ ಕ್ಷೇತ್ರ ಸಿಗಲಾರದೆ ಕೋಲಾರಕ್ಕೆ ಹೋಗ್ತೀನಿ ಅಂದ್ರೆ ಮುನಿಯಪ್ಪನವ್ರು ಹೇಳಿದ್ರು, ಇಲ್ಲಿ ನನ್ನನ್ನು ಸೋಲಿಸಿದವರು ನಿಮ್ಮ ಶಿಷ್ಯಂದ್ರಿದ್ದಾರಲ್ಲ ಅವ್ರನ್ನ ಪಕ್ಕಕ್ಕೆ ಸರಿಸಿ ಕೋಲಾರಕ್ಕೆ ಬರ್ರಿ ಅಂತ ಹೇಳಿದರು. ಕಾಂಗ್ರೆಸ್ನವ್ರ ಪರಿಸ್ಥಿತಿ, ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಹೆಂಗಾಗಿದೆ ನೋಡ್ರಿ. ಇನ್ನೊಂದು ಕಡೆ ಅಖಂಡ ಶ್ರೀನಿವಾಸ್ ನೋಡಿದ್ದೇವೆ ಸ್ನೇಹಿತರು, ಸಿದ್ದರಾಮಯ್ಯನವರಿಗೂ ಸಿದ್ದರಾಮಯ್ಯನವರನ್ನು ತೀರ್ಮಾನ ಮಾಡಿದಂಗೆ ಕಾಣ್ತದೆ. ಕಾಂಗ್ರೆಸ್ ಪಾರ್ಟಿಯನ್ನ ಎಸ್ ಸಿ ಎಸ್ ಟಿ ನೇತಾರ ಮುಕ್ತ ಪಾರ್ಟಿ ಅಂದ್ರೆ ಇಲ್ಲಿ ಯಾರು ಎಸ್ ಸಿ ಎಸ್ ಟಿ ನಾಯಕರು ಇರಬಾರದು ಅನ್ನುವಂತಹ ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ ಸ್ನೇಹಿತರೆ. ಅವರ ವ್ಯವಹಾರವನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ಇವ್ರು ಹಿಂಗೆ ಮಾಡಿದ್ದಕ್ಕೆ ಕಾಂಗ್ರೆಸ್ನವ್ರ ಸ್ಥಿತಿ ನೋಡ್ರಿ. ಕಾಂಗ್ರೆಸ್ನವ್ರದ್ದು ನೀವು ಸ್ವಲ್ಪ ಹಿಂದಕ್ಕೋಗಿ ಇತಿಹಾಸ ನೋಡ್ರಿ. ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಮ್ಮ ಆರಕ್ಷಣೆಯನ್ನು ಹೆಚ್ಚಿರುವ ಸಂಬಂಧ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸಿ, ಸಮುದಾಯದ ಎಲ್ಲ ನಾಯಕರಿಗೂ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ.